ಕಂಪ್ಲೇಂಟ್ ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಕಂಪ್ಲೇಂಟಿಗೆ ಎಫ್ಐಆರ್ ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ತರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಅದಕ್ಕೂ ಏನ್ ಕ್ರಮ ತಗೋಬೇಕು ತಗೊಳ್ತಾರೆ. ನೋಡಿ, ಕಂಪ್ಲೇಂಟ್ ಬಂದಿದ್ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ನಾನು ಬೇರೆದೇನು ಹೇಳಕ್ ಬರೋದಿಲ್ಲ. ನನಗೆ ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟ್ಗೆ ಏನ್ ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು, ತಗೊಳ್ತಾ ಇದ್ದಾರೆ. ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತ ಎಲ್ಲ ಏನು ಹೇಳಿದ್ದಾರೆ ಅವರು, ಆ ತರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಕಂಪ್ಲೇಂಟ್ ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಕಂಪ್ಲೇಂಟಿಗೆ ಎಫ್ಐಆರ್ ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ತರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಅದಕ್ಕೂ ಏನ್ ಕ್ರಮ ತಗೋಬೇಕು ತಗೊಳ್ತಾರೆ. ನೋಡಿ, ಕಂಪ್ಲೇಂಟ್ ಬಂದಿದ್ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ನಾನು ಬೇರೆದೇನು ಹೇಳಕ್ ಬರೋದಿಲ್ಲ. ನನಗೆ ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟ್ಗೆ ಏನ್ ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು, ತಗೊಳ್ತಾ ಇದ್ದಾರೆ. ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತ ಎಲ್ಲ ಏನು ಹೇಳಿದ್ದಾರೆ ಅವರು, ಆ ತರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ.